ಮಿಸ್ಟರ್ ಭೀಮ್ ರಾವ್ ಅನ್ನೋ ಒಂದು ಸಿನಿಮಾದ ಟೈಟಲ್ ಲಾಂಚಲ್ಲಿ ನನಗೆ ಭಾಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋರು ನಮ್ಮ ಸ್ನೇಹಿತರಾದ ಚಂದ್ರು ಅವರು. ಚಂದ್ರುನ ನನಗೆ ಇವಾಗ ಒಂದೂವರೆ ವರ್ಷ ಎರಡು ವರ್ಷದಿಂದ ಪರಿಚಯ. ಚಂದ್ರು ಅವರು ಅವರು ಸಿನಿಮಾದ ಮೇಲೆ ಎಷ್ಟು ಕಾಳಜಿ ಇದೆಯೋ ಸಮಾಜದ ಮೇಲೆ ಅಷ್ಟೇ ಕಾಳಜಿ ಇದೆ ಅವರಿಗೆ. ಭಾಳ ಇಂಥ ಏನು ಈ ಮಿಸ್ಟರ್ ಭೀಮರಾವ್ ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಇಂಥ ಪ್ರಯತ್ನ ಕಾಂಟೆಂಟಲ್ಲೂ ಸ್ಟ್ರಾಂಗ್ ಇರುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಅದು ಕಮರ್ಷಿಯಲಿನೂ ಸಹ ಜನರುಗಳ ರೀಚ್ ಆದರೆ ಇದು ಭಾಳ ಒಳ್ಳೆಯ ಒಂದು ಬೆಳವಣಿಗೆ ಆಗತ್ತೆ ಕನ್ನಡ ಚಿತ್ರರಂಗದಲ್ಲಿ. ಹಾಗೆ ಮಿಸ್ಟರ್ ಭೀಮರಾವ್ ಅಂದಾಗ ನಮಗೆ ಖಂಡಿತ ಇವಾಗಲೇ ನೋಡಿದ ಹಾಗೆ ನಮಗೆ ನೆನಪರದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಹುಶಃ 20ನೇ ಶತಮಾನದಲ್ಲಿ ಯಾರಾದರೂ ಅತ್ಯುತ್ತಮ ಮನುಷ್ಯ ಇದ್ದರೆ ಅದು ಭಾರತದಲ್ಲಂತೂ ಖಂಡಿತವಾಗಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಏಪ್ರಿಲ್ ತಿಂಗಳು, ಅವ್ರು ಹುಟ್ಟಿರೋ ತಿಂಗಳು ಏಪ್ರಿಲ್ 14, ಇದು ದಲಿತ್ ಇತಿಹಾಸ ತಿಂಗಳು ಅಂತ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ನಮಗೆ ದೊಡ್ಡ ಮಟ್ಟಕ್ಕೆ ಒಂದು ನಮ್ಮ ಎಲ್ಲ ಪರಂಪರೆಗಳು, ಒಂದು ಪರಂಪರೆ ಅಷ್ಟೇ ಅಲ್ಲ, ಎಲ್ಲ ಬಹುಜನ ಪರಂಪರೆ, ಎಲ್ಲ ಶೋಷಿತ ವರ್ಗದ ಪರಂಪರೆ, ಕಥೆಗಳು, ಇತಿಹಾಸಗಳು, ಇದೆಲ್ಲ ಸಹ ನಮ್ಮದು. ಅದೆಲ್ಲ ಗುರುತಿಸೋದು ಭಾಳ ಮುಖ್ಯ. ಸೊ ನನಗೆ ಬಾಬಾ ಸಾಹೇಬ್ರದ್ದು ಒಂದು ಕತೆ ಇದೆ, ಅವ್ರದ್ದು ಸಿನಿಮಾಗೂ ಬಾಬಾ ಸಾಹೇಬ್ರ ನಂಟು. 1954ನಲ್ಲಿ ಮರಾಠಿ ಸಿನಿಮಾ ಒಂದು ಮಹಾತ್ಮ ಪೂಲೆ ಅಂತ ಒಬ್ಬ ನಿರ್ದೇಶಕರು, ಆಪ್ತೆಯವರು ಅಂತ ನಿರ್ದೇಶಕರು ಮಾಡ್ತಾರೆ, ಅದು ಭಾಳ ಪ್ರಶಸ್ತಿ ಬರುತ್ತೆ. ಆ ಸಿನಿಮಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಷ್ಟೊತ್ತಿಗಾಗಲೇ ಎಷ್ಟು ಸಿಕ್ಕಾಗಿರ್ತಾರೆ, ಮೈಹುಷಾರಾಗಿರಲ್ಲ, ಬಟ್ ಅವರು ಹೋಗಿ ಅದಕ್ಕೆ ಒಂದು ರೀತಿ ಆ ಸಿನಿಮಾನ ಲಾಂಚ್ ಮಾಡ್ತಾರೆ, ಆ ಸಿನಿಮಾ ಜೊತೆ ಕೈ ಜೋಡಿಸ್ತಾರೆ. ಮಹಾತ್ಮ ಫೂಲೆ ಅನ್ನೋರು ನಿಮ್ಗೆ ಗೊತ್ತಿರೋ ಹಾಗೆ ಬಾಬಾ ಸಾಹೇಬರು ಗುರುಗಳು. ಸೊ ಆ ನಿಟ್ಟಿನಲ್ಲಿ ಸಿನಿಮಾ ರಂಗಕ್ಕೂ ಈ ಬಹುಜನ ವಿಚಾರಗಳಿಗೆ ಭಾಳ ಒಳ್ಳೆ ನಂಟಿದೆ ಭಾರತದಲ್ಲಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಚಂದ್ರು ಅವರು ಈ ಥರ ಒಂದು ವಿಚಾರಗಳು ತಂದರೆ ಆ್ಯಂಡ್ ಈ ಥರ ವಿಚಾರಗಳು ಜನರಿಗೆ ಒಂದು ರೀತಿ ಅರಿವು ಮೂಡಿಸಿದ್ರೆ ಅದು ಭಾಳ ಒಳ್ಳೆ ಬೆಳವಣಿಗೆ ಆಗುತ್ತೆ. ಆ್ಯಂಡ್ ನಮಗೆ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಒಂದು ರೀತಿ ಯಾವ ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ, ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ಇಡೀ ದೇಶಕ್ಕೆ, ಚಿತ್ರರಂಗಕ್ಕೆ ಬರೀ ಸ್ಕ್ರೀನ್ ಮೇಲೆ ತೋರಿಸೋದು ಅಷ್ಟೇ ಅಲ್ಲ, ತೆರೆ ಹಿಂದೆನೂ ಕೂಡ ನಮ್ಮ ಕಾರ್ಮಿಕರು, ನಮ್ಮ ಮಹಿಳೆಯರು, ನಮ್ಮ ಬರಹಗಾರರು, ಯಾವ ಯಾರು ಚಿತ್ರರಂಗದಲ್ಲಿ ನಮ್ಮ ಸಹಕಲಾವಿದರು ಮತ್ತು ಬೇರೆ ಬೇರೆ ಕಲಾವಿದರು, ಯಾರ್ಯಾರಿಗೆ ಇವತ್ತಿನ ದಿನ ಒಂದು ಗೌರವ, ಘನತೆ, ಒಂದು ಸಮಾನತೆ ನಾವೆಲ್ಲ ಬಯಸ್ತೀವೋ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರೇ ಮಾದರಿ. ಸೊ ಆ ನಿಟ್ಟಿನಲ್ಲಿ ಇಂಥ ಒಳ್ಳೆ ಸಿನಿಮಾಗಳು, ಒಳ್ಳೆ ಪ್ರಯತ್ನಗಳು, ಕಾಂಟೆಂಟ್ ಬೇಸ್ಡ್ ಪ್ರಯತ್ನಗಳು ಮಾಡಿದಷ್ಟು ನಮ್ಮ ಕನ್ನಡ ಚಿತ್ರರಂಗ ಬೆಳೆಯುತ್ತೆ. ಆ ಸ್ಟಾರ್ ಸೆಂಟ್ರಿಕ್ ಅನ್ನೋಕ್ಕಿಂತ ಕಾಂಟೆಂಟ್ ಸೆಂಟ್ರಿಕ್ ಮಾಡಿದಷ್ಟು ಅದು ಭಾಳ ಒಳ್ಳೆ ಬೆಳವಣಿಗೆ. ಸೊ ಚಂದ್ರು ಅವರು ಈ ರೀತಿ ಮಾಡ್ತಿರೋದ್ರಿಂದ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಸೊ ನಾನು ಭಾಳ ಸಂತೋಷ ಚಂದ್ರು ಅವರೇ, ಬೆಸ್ಟ್ ಆಫ್ ಲಕ್.